ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಟ್ಯಾಬ್ಲೆಟ್ಗಳ ಒಂದು ಕೋಟಿಂಗ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಟ್ಯಾಬ್ಲೆಟ್ಗಳ ಕೋಟಿಂಗ್ ಅಂತಂದರೆ, ಈಗ ನೀವು ಟ್ಯಾಬ್ಲೆಟ್ ನೋಡಿರ್ತೀರಿ ನೀವು. ಸೊ ಒಂದು ಟ್ಯಾಬ್ಲೆಟನ್ನು ಯಾವ ರೀತಿ ಅದನ್ನು ಕೋಟಿಂಗ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಅಂದರೆ ಅವು ಹಲವಾರು ಥರ ಅದಾವೆ. ಅಂದರೆ ನಿಮ್ಮ ಒಂಥರ ಅಂತ ಕೋಟಿಂಗ್ ಇರೋಂಗಿಲ್ಲ. ಸೊ ಶುಗರ್ ಕೋಟಿಂಗ್, ಎಂಟ್ರಿಕ್ ಕೋಟಿಂಗ್, ಫಿಲ್ಮ್ ಕೋಟಿಂಗ್, ಮತ್ತು ಎಕ್ಸ್ಟೆಂಟ್ ER ಟ್ಯಾಬ್ಲೆಟ್ಸ್, SR ಟ್ಯಾಬ್ಲೆಟ್ಸ್, ಇವೆಲ್ಲದ್ರ ಬಗ್ಗೆ ಒಂದು ನಿಮ್ಮ ಮಾಹಿತಿ ಸಿಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ನಿಮಗೆ ಒಂದು ಡಿಸ್ಪ್ರೆಸಿವ್ ಟ್ಯಾಬ್ಲೆಟ್, ಸಬ್ಲಿಂಗ್ವಲ್, ಮೌತ್ ಡಿಸಾಲ್ವಿಂಗ್, ಈ ರೀತಿ ಇವೆಲ್ಲ ಒಂದು ಟ್ಯಾಬ್ಲೆಟ್ ಬಗ್ಗೆ ನಿಮ್ಮ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಿದ್ರೆ ಎಲ್ಲರಿಗೂ ಸ್ಕಿಪ್ ಮಾಡಿದೆ ಅಂದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿತ್ತರ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ಶೇರ್ ಮಾಡಿ. ಸೊ ಏನಾದರೂ ಕಮೆಂಟ್ಗಳಿದ್ರೆ, ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಫಸ್ಟ್ ಟೈಮ್ ಮಾಡೋಕೆ ಕುಂತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮೊದಲಿಗೆ ಒಂದು ಎಂಟ್ರಿಕ್ ಕೋಟೆಡ್ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಣ. ಸೊ ಮೊದಲು ಈ ಎಂಟ್ರಿಕ್ ಕೋಟೆಡ್ ಅಂತಂದರೆ ಸ್ನೇಹಿತರೆ, ನಿಮಗೆ ಅದು ಇಲ್ಲಿ ನಾವು ಸ್ಕ್ರೀನ್ ಮೇಲೆ ತೋರಿಸಿದ್ರಲ್ಲಿ ಎಂಟ್ರಿಕ್ ಕೋಟೆಡ್. ಸೊ ಆ ರೀತಿ ಇರ್ತದೆ ಎಂಟ್ರಿಕ್ ಕೋಟೆಡ್ ನಿಮಗೆ ಅಂತ, ಅದ್ರ ಮೇಲೆ ಬರೋಬಿಟ್ಟಿರ್ತಾರೆ ನಮಗೆ ಎಂಟ್ರಿಕ್ ಕೋಟೆಡ್ ಟ್ಯಾಬ್ಲೆಟ್ ಅಂತ. ಸೊ ಇಲ್ಲಿ ಸೊ ನಮಗೆ ಕಾಣ್ತಿದೆ ಅಂತಂದರೆ ಡೈಕ್ಲೋಫೆನಾಕ್ ಮತ್ತು ಸೆರಟೋಪೆಪ್ಟೈಡ್ಸ್, ಸೊ ಎಂಟ್ರಿಕ್ ಕೋಟೆಡ್ ಟ್ಯಾಬ್ಲೆಟ್ ಅಂತ ಬರ್ದಿರ್ತಾರೆ. ಸೊ ಇದರ ಮೀನಿಂಗ್ ಏನಂತಂದರೆ, ಎಂಟ್ರಿಕ್ ಕೋಟೆಡ್ ಟ್ಯಾಬ್ಲೆಟ್ ಇದರ ಮೀನಿಂಗ್ ಏನಂತಂದರೆ, ಕೆಲವೊಂದು ಟ್ಯಾಬ್ಲೆಟ್ಗಳೇನ ಕಳಿಸಿದ್ರೆ ಸೊ ನಮ್ಮೊಂದು ಸ್ಟಮಕ್ಕಲ್ಲಿ ಡೈಜೆಷನ್ ಅಂದರೆ ಸಮಸ್ಟಲ್ಲಿ ಸ್ಟಮಕ್ಕಲ್ಲಿ ಹೋಗಿ ಡಿಸಾಲ್ವ್ ಆಗ್ತದೆ. ಈ ಒಂದು ಎಂಟ್ರಿಕ್ ಕೋಟೆಡ್ ಟ್ಯಾಬ್ಲೆಟ್ ಅಂದರೆ ಸ್ಟಮಕ್ಕಲ್ಲಿ ಹೋಗಿ ಡಿಸಾಲ್ವ್ ಆಗಂಗಿಲ್ಲ, ಡೈರೆಕ್ಟ್ ಸ್ಟಮಕ್ಕಲ್ಲಿ ಹೋಗುತ್ತೆ ಅಲ್ಲೇ ಡಿಸಾಲ್ವ್ ಆಗಂಗಿಲ್ಲ. ಅಲ್ಲಿ ಡಿಸಾಲ್ವ್ ಆಗಂಗಿಲ್ಲ ಮತ್ತು ಎಲ್ಲ ಹೋಗುತ್ತದೆ, ಇಂಟೆಸ್ಟೈನಲ್ ಹೋಗಿ ಈ ಒಂದು ಟ್ಯಾಬ್ಲೆಟ್ ಡಿಸಾಲ್ವ್ ಆಗುತ್ತದೆ. ಸೊ ಅಲ್ಲೇ ಡಿಸಾಲ್ವ್ ಆಗಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟ್. ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ, ಎಂಟ್ರಿಕ್ ಕೋಟೆಡ್ ಟ್ಯಾಬ್ಲೆಟನ್ನು ಮ್ಯಾಗೆ ಎಂಟ್ರಿಕ್ಕಾಗಿ ಕೊಟ್ಟಿಟ್ಟ ಒಂದು ಟ್ಯಾಬ್ಲೆಟನ್ನು ಮಾಡ್ತಾರೆ. ಇಲ್ಲ ಅಂತಂದರೆ ಏನಾಗುತ್ತೆ, ಸ್ಟಮಕಲ್ಲಿ ಏನಾಗುತ್ತೆ, ಎಸ್ ಎಲ್ ಇದರಿಂದ ಸೊ ಅದು ಟ್ಯಾಬ್ಲೆಟ್ ಕರಗಿ ಬರ್ತದೆ. ಸೊ ಅಲ್ಲಿ ನಮ್ಮ ಸ್ಟಮಕಲ್ಲಿ ಕರಗಿದರೆ ಆ ಒಂದು ಕೆಲಸ ಏನು ಯಾವ ಒಂದು ಕೆಲಸಕ್ಕೆ ತೆಗೆದುಕೊಂಡಿರ್ತೀವಲ್ಲ ಗುಳಿಗೆನ, ಸೊ ಅದು ಕೆಲಸ ಮಾಡೋಂಗಿಲ್ಲ. ಅದಕ್ಕೆ ಏನು ಮಾಡ್ತದೆ, ಎಂಟ್ರಿ ಕೊಟ್ಟಿಟ್ಟು ಮಾಡಿ ಅದನ್ನು ಇಂಟೆಸ್ಟೈನಲ್ಲಿ ಕರಗಿದಾಗ ಮಾತ್ರ ಆ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದಕ್ಕೆ ಏನಾಗುತ್ತೆ ಅಂದರೆ, ನೀವು ಕರೆಕ್ಟಾಗಿ ಆ ಒಂದು ಕೆಲಸ ಮಾಡ್ತದೆ ಈ ಒಂದು ಟ್ಯಾಬ್ಲೆಟ್ನ. ಅದಕ್ಕಾಗಿ ಅದು ಎಂಟ್ರಿಕ್ ಕೋಟೆಡ್ ಟ್ಯಾಬ್ಲೆಟ್ನ ಅದು ಒಂದು ಟ್ಯಾಬ್ಲೆಟ್ ಎಂಟ್ರಿಕ್ ಕೋಟೆಡ್ ಟ್ಯಾಬ್ಲೆಟ್ನ ಮಾಡಿರ್ತಾರೆ ಅದಕ್ಕೆ. ಸೊ ಇದು ಎಂಟ್ರಿಕ್ ಅಂದ ಎಂಟ್ರಿಕ್ ಒಂದು ಕೋಟೆಡ್ ಗೊತ್ತಾಯ್ತು ನಮಗೆ, ಅದಕ್ಕೋಸ್ಕರ ಮಾಡಿರ್ತಾರೆ ಅಂತ. ಮತ್ತು ಇನ್ನೊಂದು ಫಿಲ್ಮ್ ಕೋಟೆಡ್ ಅಂತಂದರೆ, ಈ ಒಂದು ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟನ್ನು ಮತ್ತು ಇದಕ್ಕೆ ಮಾಡಿರ್ತಾರೆ ಅಂದರೆ, ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟನ್ನು ಈ ಒಂದು ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ನೋಡಲಿಕ್ಕೇನೆ ಚೆನ್ನಾಗಿರ್ತಿರಂಗಿಲ್ಲ. ಸೊ ಸ್ವಲ್ಪ ಒಂದು ಅಂದರೆ ನಿಮಗೆ ನೋಡಿದ್ಕೊಳ್ಳೆ ಆ ಒಂದು ಟ್ಯಾಬ್ಲೆಟನ್ನು ನಿಮಗೆ ತೆಗೆದುಕೊಳ್ಳೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಸೊ ಅವಾಗ ಏನು ಮಾಡ್ತಾರಪ್ಪ ಅಂದರೆ, ಈ ಒಂದು ಫಿಲ್ಮ್ ಕೋಟೆಡ್ ಒಂದು ಟ್ಯಾಬ್ಲೆಟನ್ನು ಮಾಡ್ತಾರೆ. ಫಿಲ್ಮ್ ಕೋಟೆಡ್ ಅಂದರೆ ಈ ಒಂದು ಪಾಲಿಮರ್ಸ್ಗಳನ್ನು ಯೂಸ್ ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟ್. ನಿಮಗೆ ಇಲ್ಲಿ ಕಾಣ್ತಿದ್ದಲ್ಲ, ಸೊ ಈ ಒಂದು ನೋಡಲಿಕ್ಕೆ ಚೆನ್ನಾಗಿರಲ್ಲ, ಆದರೂ ಏನು ಮಾಡಿದ್ರೆ ಆ ಒಂದು ಕಲರಿಂಗ್ ಆಗಿರ್ಬೋದು, ಅಪಿಯರೆನ್ಸ್ ಚೆನ್ನಾಗಿ ಕಾಣೋ ಸಲುವಾಗಿ ಈ ಒಂದು ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟನ್ನು ಮಾಡಿರ್ತಾರೆ. ಯಾಕಂತಂದರೆ ಸೊ ತೆಗೆದುಕೊಳ್ಳುವಂಥ ಒಂದು ಮನಸ್ಸು ಅಂದರೆ ನೋಡಿಕೊಂಡು ತೆಗೆದುಕೊಳ್ಬೇಕು, ಇಲ್ಲಾಂದರೆ ನಿಮಗೇನು ಯಾವುದೊಂದು ಸೊ ತೆಗೆದುಕೊಳ್ಳಿ ಮನಸ್ಸು ಬರೋಂಗಿಲ್ಲ ನೋಡಿದ್ಕೊಳ್ಳೆ. ಸೊ ಅವಾಗ ಏನು ಮಾಡ್ತಾರೆ, ಈ ಒಂದು ಎಂಟ್ರಿ ಕೋಟೆಡ್ ಟ್ಯಾಬ್ಲೆಟ್ನ ಈ ಒಂದು ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಬಂದುಬಿಟ್ಟು ಈ ಶುಗರ್ ಕೋಟೆಡ್ ಟ್ಯಾಬ್ಲೆಟ್. ಈ ಶುಗರ್ ಕೋಟೆಡ್ ಟ್ಯಾಬ್ಲೆಟ್ ಶುಗರನ್ನು ಇದಕ್ಕೆ ಕೋಟೆಡ್ ಮಾಡ್ತಾರಪ್ಪ ಅಂದರೆ, ಕೆಲವೊಂದು ಟ್ಯಾಬ್ಲೆಟ್ಗಳು ಏನು ಮಾಡ್ತಾರೆ, ಸೊ ಬಾಯಾಗಿಟ್ಟರೆ ಇಸಾಗ್ತಾವೆ, ಸಿಕ್ಕಾಪಟ್ಟೆ ಇಸ ಇರ್ತಾವೆ. ಸೊ ಅವನನ್ನು ತು ನುಂಗ್ಲಿಕ್ಕೂ ಹಾಂಗಲ್ಲ, ಸೊ ಬಾಯಾಗಿಟ್ಟರೆ ಸಾಕು ಡೈರೆಕ್ಟಾಗಿ ಏನು ಮಾಡೋದು ಸ್ಪ್ರೆಡ್ ಆಗ್ಬಿಡ್ತದೆ. ಸೊ ವಿಷ ಟೈಪ್ ಅನಿಸುತ್ತೆ, ಕೈ ಕೈ ಅಂತ ಅನಿಸುತ್ತೆ. ಸೊ ಅವಾಗೇನಾಗುತ್ತೆ ನಮಗೆ, ಅವಾಗ ಶುಗರ್ ಕೋಟೆ ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಆ ಒಂದು ಟ್ಯಾಬ್ಲೆಟ್ ಇತ್ತಂದರೆ ಶುಗರ್ ಕೋಟೆ ಟ್ಯಾಬ್ಲೆಟನ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಕೊಟ್ಟರೆ ಐಬ್ರೂಫಿನ್ ಟ್ಯಾಬ್ಲೆಟ್, ನಿಮಗೆ ಶುಗರ್ ಕೋಟೆ ಟ್ಯಾಬ್ಲೆಟ್ನ ಮೆನ್ಷನ್ ಮಾಡಿರ್ತಾರೆ. ಶುಗರ್ ಕೋಟೆ ಟ್ಯಾಬ್ಲೆಟ್ ಇವೆಲ್ಲ ಏನು ಹೇಳಿದಾನಲ್ಲ, ಈ ಟ್ಯಾಬ್ಲೆಟ್ಗಳು ಫಿಲ್ಮ್ ಕೋಟೆಡ್, ಎಂಟ್ರಿ ಕೋಟೆಡ್, ಶುಗರ್ ಕೋಟೆಡ್ ಎಲ್ಲ ಹೇಳಿದಾನಲ್ಲ. ಸೊ ಇವೆಲ್ಲ ಒಂದು ಟ್ಯಾಬ್ಲೆಟ್ ಮೇಲೆ ನಿಮ್ಗೆ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ, ನೀವು ಟ್ಯಾಬ್ಲೆಟ್ ಒಂದು ತೆಗೆದುಕೊಂಡು ನೋಡಿರಿ ನಿಮಗೆ. ಸೊ ಅಲ್ಲಿ ಎಂಟ್ರಿ ಕೋಟೆಡ್ ಟ್ಯಾಬ್ಲೆಟ್, ಸಸ್ಟೆಂಟ್ ರಿಲೀಸ್ ಟ್ಯಾಬ್ಲೆಟ್ ಅಂತ ಒಂದು, ಸೊ ನಿಮಗೆ ಯೂಸ್ ಮಾಡೇಬಿಟ್ಟಿರ್ತಾರೆ ಅದನ್ನು. ಶುಗರ್ ಕೊಟ್ಟಿರುತ್ತೆ. ನೆಕ್ಸ್ಟ್ ಬರೋದು ನಿಮಗೆ ಡಿಸ್ಪರ್ಸೇಬಲ್ ಟ್ಯಾಬ್ಲೆಟ್. ಸೊ ಈ ಒಂದು ಡಿಸ್ಪರ್ಸೇಬಲ್ ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ, ಸೊ ಓಕೆ, ಈ ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್, ಈ ಒಂದು ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಈ ಒಂದು ವಾಟ್ರಲ್ಲಿ ಹಾಕಿದಾಗ ಏನಾಗುತ್ತದೆ, ಸೊ ನಿಮಗೆ ಡಿಸ್ಪರ್ಸ್ ಆಗುತ್ತೆ ಅಂತಂದು ಕರಗ್ತದೆ, ಡಿಸಾಲ್ವ್ ಆಗುತ್ತೆ. ಸೊ ಈ ಒಂದು ಟ್ಯಾಬ್ಲೆಟ್ ಕೂಡ ನಿಮ್ಮ ಒಂದು ಒಂದು ಮೆಡಿಸಿನ್ ಅಂದರೆ ಒಂದು ಏನು ಸ್ಟ್ರಿಪ್ ತೆಗೆದುಕೊಂಡಿರ್ತಿರಲ್ಲ, ಸೊ ಆ ಒಂದು ಸ್ಟ್ರಿಪ್ಪಿನ ಮೇಲೆ ಇಲ್ಲಿ ಮೆನ್ಷನ್ ಮಾಡಿರ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಕ್ರೋಮೋಲಾಕ್ಸಿನ್ 250 DT ಅಂತ, DT ಮೀನ್ಸ್ ಅಂದರೆ ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ, ಇದನ್ನ ಎದಕ್ಕೆ ಮಾಡಿರ್ತಾರಪ್ಪ ಅಂದರೆ, ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಅಂದರೆ
ಕೆಲವೊಂದು ಟೈಮ್ ಏನಾಗುತ್ತೆ ಮಕ್ಕಳಿಗೆ ಏನಾಗುತ್ತೆ ಒಂದು ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ ನುಂಗಲಿಕ್ಕೆ ಆಗಲ್ಲ ಸಿರಪು ತೊಗೊಳ್ಳೋಂಗಿಲ್ಲ ಆ ಟ್ಯಾಬ್ಲೆಟ್ ಕೊಟ್ಟರೆ ಅದು ಎಫೆಕ್ಟಿವ್ ಆಗ್ತದಂತ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಈ ಒಂದು ಡಿ ಡಿ ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ ಕೆಲವೊಂದು ಟ್ಯಾಬ್ಲೆಟ್ಗಳು ನಿಮಗೆ ಒಂದು ಸಿರಪ್ ರೂಪದಲ್ಲಿ ಸಿಗಂಗಿಲ್ಲ ನಿಮಗೆ ಅದಕ್ಕೆ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರಪ್ಪ ಅಂದರೆ ಡಿ ಟಿ ರೂಪದಲ್ಲಿ ಕೊಡ್ತಾರೆ ಅವಾಗ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಏನು ಮಾಡೋದು ಅವಾಗ ಈಸಿ ತೊಗೊಳ್ಳಿಕ್ಕೆ ಈಸಿ ಆಗುತ್ತೆ ನಮಗೆ ಡಿಸ್ಪೋಸಬಲ್ ಟ್ಯಾಬ್ಲೆಟಲ್ಲಿ ತೊಗೊಳ್ಳಿಕ್ಕೆ ಈಸಿ ಆಗುತ್ತೆ ಅವಾಗ ಏನು ಮಾಡ್ತಾರೆ ಡಿ ಟಿ ಟ್ಯಾಬ್ಲೆಟನ್ನೇ ಡಾಕ್ಟರ್ಗಳು ಏನು ಮಾಡ್ತಾರೆ ಒಂದು ಆಲ್ಮೋಸ್ಟ್ ಇದೊಂದು ಸಣ್ಣ ಮಕ್ಕಳಿಗೆ ಬರೋದು ಕೊಡ್ತಾರೆ ಡಿ ಟಿ ಟ್ಯಾಬ್ಲೆಟನ್ನು ಈ ಮತ್ತು ಇನ್ನೊಂದು ಸಬ್ ಲಿಂಗ್ವಲ್ ಟ್ಯಾಬ್ಲೆಟ್ ಸೊ ಇದನ್ನು ಕೂಡ ಸಬ್ ಲಿಂಗ್ವಲ್ ಟ್ಯಾಬ್ಲೆಟ್ ಕೂಡ ನಿಮಗೆ ಏನು ಮಾಡ್ತಾರೆ ಸೊ ನಿಮಗೆ ಸಬ್ ಲಿಂಗ್ವಲ್ ಟ್ಯಾಬ್ಲೆಟ್ಸ್ ಫಾರ್ ವಿಟಮಿನ್ ಬಿ ಟ್ವೆಲ್ ಅಂತ ಒಂದು ಮೆಡಿಸಿನ್ಸ್ ಕವರ್ ಮೇಲೆ ಬರ್ಬಿಟ್ಟಿದ್ದಾರೆ ಸಬ್ ಲಿಂಗ್ವಲ್ ಟ್ಯಾಬ್ಲೆಟ್ ಅಂದರೆ ಈ ಸಬ್ ಲಿಂಗ್ವಲ್ ಟ್ಯಾಬ್ಲೆಟ್ ಅಂದರೆ ಈ ಹಲ್ಲು ಮತ್ತು ನಾಲಿಗೆಲೆ ಮಧ್ಯೆ ಇಲ್ಲಿ ಕಾಣ್ತದಲ್ಲ ಸೊ ಹಲ್ಲು ಮತ್ತು ನಾಲಿಗೆಲೆ ಸೊ ನಾಲಿಗೆಯ ಒಂದು ಮಧ್ಯದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸೊ ನಿಮಗೆ ಅಲ್ಲಿ ಇಡ್ಬೇಕು ಆ ಒಂದು ಟ್ಯಾಬ್ಲೆಟನ್ನು ಸೊ ಅಲ್ಲಿ ಇಟ್ಟಾಗ ಏನಾಗುತ್ತೆ ನಿಮಗೊಂದು ಆ ಒಂದು ಟ್ಯಾಬ್ಲೆಟ್ ಏನಾಗುತ್ತೆ ಕರಗ್ತದೆ ಡಿಸಾಲ್ವ್ ಆಗುತ್ತೆ ಮತ್ತು ನಿಮಗೆ ಎಫೆಕ್ಟಿವ್ ಕೊಡ್ತದೆ ಆ ಒಂದು ಟ್ಯಾಬ್ಲೆಟ್ ಏನು ನುಂಗಂಗಿಲ್ಲ ನೀರು ಕುಡಿಯೋಂಗಿಲ್ಲ ಮತ್ತು ವಾಟರ್ ಹಾಕಿ ಮತ್ತು ಏನದು ಬಾಯಿಗಿಟ್ಟು ಕರಗಂಗಿಲ್ಲ ಸೊ ಇದರ ಸಬ್ ಲಿಂಗ್ವಲ್ ಆಗಿ ಇಡ್ಬೇಕು ನಾಲ್ಗೆ ಮಧ್ಯೆ ಏನೋ ಒಂದು ಜಾಗ ಇದೆ ಅಲ್ಲ ಸೊ ನಾಲ್ಗೆ ಇಲ್ಲಿ ತೋರಿಸಿದಲ್ಲ ಒಂದು ಚಿತ್ರದಲ್ಲಿ ಆ ಮಧ್ಯೆ ಮಾತ್ರ ಇಟ್ಟಾಗ ಮತ್ತು ನಿಮಗೆ ಒಂದು ಸಬ್ ಲಿಂಗ್ವಲ್ ಆಗಿ ಟ್ಯಾಬ್ಲೆಟ್ ಆ ಒಂದು ಟ್ಯಾಬ್ಲೆಟ್ ಸಬ್ ಲಿಂಗ್ವಲ್ ಅಂತ ಬರ್ತದೆ ಅಂಥ ಟ್ಯಾಬ್ಲೆಟ್ ಮಾತ್ರ ನೀವು ಇಡಬೇಕಾಗತ್ತೆ ಸೊ ಇದರಿಂದ ಏನಾಗುತ್ತೆ ಸಬ್ ಲಿಂಗ್ವಲ್ ಟ್ಯಾಬ್ಲೆಟ್ ಅಂದರೆ ಈ ಒಂದು ಫಾಸ್ಟ್ ಆ್ಯಕ್ಷನ್ ಆಗುತ್ತೆ ಕೆಲವೊಂದು ಟ್ಯಾಬ್ಲೆಟ್ಗಳು ನಿಮಗೆ ಇದು ಐಸೋಸೋರ್ಬೈಡ್ ಮತ್ತು ಇದೊಂದು ಗ್ಲಿಸರಿನ್ ಮತ್ತು ವಿಟಮಿನ್ ಬಿ 12 ಇದೆ ಸೊ ಇಂಥ ಟ್ಯಾಬ್ಲೆಟ್ಗಳನ್ನ ನೀವು ಸಬ್ ಲಿಂಗ್ವಲ್ ತೆಗೆದುಕೊಳ್ಬೇಕಾಗತ್ತೆ ಇದು ಇದು ನಿಮಗೆ ರೂಟ್ ಆಫ್ ಅಂದರೆ ಟೈಪ್ಸ್ ಆಫ್ ಅಂದರೆ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಯಾವ ರೀತಿ ರೂಟ್ಗಳು ಅಂತ ಅಲ್ಲಿ ಕೂಡ ಈ ಒಂದು ಟಾಪಿಕ್ ಬರುತ್ತೆ ನಿಮ್ಗೆ ಸಬ್ ಲಿಂಗ್ವಲ್ ಟ್ಯಾಬ್ಲೆಟ್ ಅಂತ ಸೊ ಅಲ್ಲಿ ಕೂಡ ನಿಮಗೆ ಸಬ್ ಲಿಂಗ್ವಲ್ ಇದೊಂದು ರೂಟ್ ಅದು ತೆಗೆದುಕೊಳ್ಳೋದು ಇಂಜೆಕ್ಷನ್ ರೂಪ ಇಂಜೆಕ್ಷನ್ಸ್ ರೂಟ್ ಇದೆ ಮತ್ತು ಟ್ಯಾಬ್ಲೆಟಿಂದ ಬಾಯಿ ಮುಖಾಂತರ ರೂಟ್ಸ್ ಇದೆ ಇದು ಸೊ ನಿಮಗೆ ವಜನ್ನ ರೂಟ್ಸ್ ಇದೆ ಸೊ ಈ ಕೆಲವೊಂದು ರೂಟ್ಸ್ಗಳು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೆ ನಿಮಗೆ ಯಾವ ರೂಟ್ಗಳು ತೆಗೆದುಕೊಳ್ಬೇಕಂತ ಸೊ ಇದ್ರ ಬಗ್ಗೆ ಸ್ವಲ್ಪ ಲೈಟಾಗಿ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಿದ್ದೆ ಸಬ್ಲಿಂಗ್ವಲ್ ಅಂದರೆ ಒಂದು ನಾಲಿಗೆಯ ಮಧ್ಯೆ ನಾಲಿಗೆಯ ಒಂದು ಕೆಳಗಡೆ ಇರುವಂಥ ಒಂದು ಒಂದು ಪೇಸಿಗೆ ಸಬ್ಲಿಂಗ್ವಲ್ ಅಂದರೆ ಅಂಥ ಒಂದು ಟ್ಯಾಬ್ಲೆಟ್ ನೀವು ಸಬ್ಲಿಂಗ್ವಲ್ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ ಮತ್ತು ಎಮ್ ಡಿ ಸೊ ಮೌತ್ ಡಿಸಾಲ್ವಿಂಗ್ ಟ್ಯಾಬ್ಲೆಟ್ ಕೂಡ ಸೊ ಇದು ಕೂಡ ಒಂದು ಮೌತ್ ಡಿಸಾಲ್ವಿಂಗ್ ಟ್ಯಾಬ್ಲೆಟ್ ನಿಮ್ಮ ಪ್ರಿಸ್ಕ್ರಿಪ್ಷನಲ್ಲಿ ಅಂದರೆ ಸೊ ನಿಮ್ಮ ಟ್ಯಾಬ್ಲೆಟಲ್ಲೇ ಬರೆದು ಬಿಟ್ಟಿರ್ತಾರೆ ಮೌತ್ ಡಿಸಾಲ್ವಿಂಗ್ ಟ್ಯಾಬ್ಲೆಟ್ ಅಂತ ಸೊ ಇಲ್ಲಿ ಇಟ್ ಈಸ್ ಲಾಮ ಮೌತ್ ಡಿಸಾಲ್ವಿಂಗ್ ಟ್ಯಾಬ್ಲೆಟ್ ಅಂದರೆ ಸೊ ಇದೇನಾಗುತ್ತೆ ಮೌತ್ ಡಿಸಾಲ್ವಿಂಗ್ ಹೆಸರು ಹೇಳುವಾಗ ಮೌತ್ ಡಿಸಾಲ್ವಿಂಗ್ ಅಂತ ಬಾಯಲ್ಲಿಟ್ಟರೆ ಕರಗ್ತದೆ ಸೊ ಇದು ಕೂಡ ಹೆಲ್ಪ್ ಆಗ್ತದೆ ಕೆಲವೊಂದು ವಯಸ್ಸಾದಂಥ ಮಕ್ಕ ಸೊ ವಯಸ್ಸಾದಂಥ ಈ ಜೊತೆಗೆ ವಯಸ್ಸಾದಾಗಿ ಯೂಸ್ ಮಾಡ್ತಾರೆ ಸೊ ವಯಸ್ಸಾದಂಥ ಒಂದು ಮಕ್ಕ ಅಂದರೆ ಅಜ್ಜ ಅಜ್ಜಿಗಳಿಗೆ ಏನಾಗುತ್ತೆ ಸೊ ಅವ್ರಿಗೆ ನುಂಗ್ಲಿಕ್ಕೆ ಕಷ್ಟ ಆಗ್ತದೆ ನುಂಗ್ಲಿಕ್ಕೆ ಆಗಂಗಿಲ್ಲ ಸೊ ಬ್ಯಾಗ್ ಇಟ್ಕೊಂಬಿಡೋಣ ನೀರು ಅವಶ್ಯಕತೆ ಇರೋಂಗಿಲ್ಲ ಈ ಒಂದು ಟ್ಯಾಬ್ಲೆಟ್ಗೆ ಈ ಒಂದು ಟ್ಯಾಬ್ಲೆಟ್ ಬ್ಯಾಗ್ ಇಟ್ಕೊಂಡ್ರೆ ತನಕ ಕರೆತದೆ ಸೊ ಅವಾಗ ಈ ಒಂದು ಟ್ಯಾಬ್ಲೆಟ್ ಕೂಡ ನಿಮಗೆ ಹೆಲ್ಪ್ ಆಗ್ತದೆ ಸೊ ಇವು ಎದುರು ಕೂಡ ಮೌತ್ ಡಿಸಾಲ್ವಿಂಗ್ ಇರುವಂಥ ಟ್ಯಾಬ್ಲೆಟ್ಗಳು ಸೊ ನಿಮಗೆ ಇನ್ನೊಂದು ಬರುತ್ತೆ ಈ ಕಂಟ್ರೋಲ್ ರಿಲೀಸ್ ಟ್ಯಾಬ್ಲೆಟ್ ಇವು ಕೆಲವೊಂದಿಷ್ಟು ಏನಾಗಿವೆ ಕೋಟ್ ಟ್ಯಾಬ್ಲೆಟ್ಸ್ ಅದು ಈ ಕಂಟ್ರೋಲ್ ರಿಲೀಸ್ ಟ್ಯಾಬ್ಲೆಟ್ ಸೊ ಇದು ಕೂಡ ಒಂದು ಟೈಪ್ಸ್ ಆಫ್ ಟ್ಯಾಬ್ಲೆಟ್ ಆಯಿತು ಕಂಟ್ರೋಲ್ ಇರೋದು ಸೊ ಇಲ್ಲಿ ಕಂಟ್ರೋಲ್ ರಿಲೀಸ್ ಟ್ಯಾಬ್ಲೆಟ್ ಏನಾಗುತ್ತೆ ಸ್ನೇಹಿತರೆ ಅಂದರೆ ಕಂಟ್ರೋಲ್ ಅಂದರೆ ಒಮ್ಮಿಕ್ಲಿ ಡಿಸೋಲ್ ಆಗಲ್ಲ ಒಂದು ಟ್ಯಾಬ್ಲೆಟ್ ಸೊ ನಿಮಗೆ ಏನಾದ್ರು ಪೇನ್ ಇತ್ತು ಇದು ಝೆರೋಡಾಲ್ ಸಿ ಆರ್ ಅಂತಿದೆ ಸೊ ಇಲ್ಲಿ ನಿಮಗೆ ಝೆರೋಡಾಲ್ ಸಿ ಆರ್ ಅಂತಿದೆ ಇಲ್ಲಿ ಎಸ್ ಎಲ್ಎಫ್ಎನ್ ಆಕ್ ಕಂಟ್ರೋಲ್ ರಿಲೀಸ್ ರೇಟ್ ಟ್ಯಾಬ್ಲೆಟ್ ಅಂತ ಕೊಟ್ಟಿದ್ದಾರೆ ಅದು ಅಂತಂದರೆ ಕಂಟ್ರೋಲ್ ಇದು ಅಂದರೆ ನಿಮಗೆ ಪೇನ್ ಇನ್ ಕೇಸ್ ಪೇನ್ ಆಗಿದೆ ನಿಮ್ಮ ಒಂದು ದೇಹದಲ್ಲಿ ಪೇನ್ ಇದೆಯಪ್ಪ ಅಂದರೆ ಸೊ ಒಮ್ಮಿಗೆಲ್ ತೆಗೆದುಕೊಂಡು ನಮಗೆ ಪೇನ್ ಒಮ್ಮಿಗೆ ಒಮ್ಮಿಗೆ ಕಡಿಮೆ ಆಗೋದು ಬೇಡ ನಮಗೆ ಸೊ ನಮಗೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಬರಬೇಕು ಈ ಕಂಟ್ರೋಲ್ ಟ್ಯಾಬ್ಲೆಟು ಮತ್ತು ಸಸ್ಟೆಂಡ್ ರಿಲೀಸ್ ಟ್ಯಾಬ್ಲೆಟ್ ಮತ್ತು ಎಕ್ಸ್ಟೆಂಡ್ ರಿಲೀಸ್ ಟ್ಯಾಬ್ಲೆಟ್ ಅಲ್ಲ ಇವೆಲ್ಲ ಕೂಡ ಒಂದೇ ಸೊ ಅಂದರೆ ಆ ಒಂದು ಟೈಮಲ್ಲಿ ಆ ಒಂದು ಟೈಮಿಗೆ ಆ ಒಂದು ರಿಲೀಸ್ ಆಗ್ತಿರ್ತವೆ ಆ ಒಂದು ಟ್ಯಾಬ್ಲೆಟ್ ಅದ್ರ ತಕ್ಕಂಗೆ ಏನು ಮಾಡ್ತಾರೆ ಸಮಿ ಒಂದು ಏನು ಟ್ಯಾಬ್ಲೆಟ್ ಸಮಿ ಒಂದು ಪರ್ಮಿಬಲ್ ಅಂದ್ರೆ ಸಮಿ ಪರ್ಮಿಬಲ್ ಕೋಟಿಂಗನ್ನು ಮಾಡಿರ್ತಾರೆ ಸೊ ಆ ಒಂದು ಟ್ಯಾಬ್ಲೆಟ್ಗಳು ನೀವು ಏನಾಗುತ್ತೆ ಆ ಒಂದು ಒಮ್ಮಿಗ್ಲೇ ರಿಲೀಸ್ ಆಗಲ್ಲ ಕಂಟ್ರೋಲ್ ಕಂಟ್ರೋಲ್ ಆಗಿ ಎಕ್ಸ್ಟೆಂಡ್ ಆಗಿ ಸಸ್ಟೈಂಡ್ ಆಗಿ ಸೊ ಈ ರೀತಿ ನಿಮಗೆ ರಿಲೀಸ್ ಹಾಕೋಂತ ಹೋಗ್ತದೆ ಈ ಒಂದು ಟ್ಯಾಬ್ಲೆಟನ್ನು ಸೊ ನೀವು ಒಂದು ತೆಗೆದುಕೊಂಡು ಸಾಕು 12 ಗಂಟೆಗಳ ಕಾಲ ನೀವು ಒಂದು ಬೇರೆ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಡ ದಿನಕ್ಕೆ ಒಂದು ಟೈಮ್ ಇರುತ್ತೆ ಈ ಒಂದು ಟ್ಯಾಬ್ಲೆಟ್ ಕಂಟ್ರೋಲ್ ಟ್ಯಾಬ್ಲೆಟ್ ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಕಂಟ್ರೋಲ್ ಇಂದ ಕೋಟೆ ಟ್ಯಾಬ್ಲೆಟ್ ಬಗ್ಗೆ ಹೇಳಿದೆ ಮತ್ತು ಈ ಒಂದು ಈ ಎಸ್ ಆರ್ ಓ ಎಸ್ಟೆಂಡು ಮತ್ತು ಸಿ ಆರ್ ಓ ಸೊ ಈ ರೀತಿ ಹಲವಾರು ಒಂದು ಸಫಿಕ್ಸ್ಗಳು ನಿಮಗೆ ಮಾಡಿ ಈ ರೀತಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತದೆ ಸೊ ಕೆಲವೊಂದಷ್ಟು ಹೇಳಿದ್ದಾನೆ ಸೊ ಇನ್ನೂ ಮುಂದಿನ ಒಂದು ವೇಳೆ ನೀವು ಇನ್ನೂ ಎಷ್ಟೆಷ್ಟು ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಏನಾದರೂ ಡೌಟ್ಗಳಿದ್ದರೆ ಸೊ ನಿಮಗೆ ಏನಾದರೂ ಮತ್ತು ಈ ಒಂದು ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಸೊ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಈ ಒಂದು ವೇಳೆ ನಿಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತು ಮತ್ತೊಂದು ವೇಳೆ ಮಾತು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸರ್ವೇ ಜನ ಸುಖಿನ ಭವಂತು